ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಮತ್ತೆ ಎಡವಿದೆ ಪಾಲಿಕೆ. ಗುಂಡಿ ಮುಚ್ಚಲು ಹೊಸ ಟೆಕ್ನಾಲಜಿಯ ಮೊರೆ ಹೋಗಿದೆ ಬಿಬಿಎಂಪಿ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಜೆಟ್ ಪ್ಯಾಟರ್ನ್ ಯಂತ್ರವನ್ನ ಖರೀದಿ ಮಾಡೋದಕ್ಕೆ ಈಗ ಬಿಬಿಎಂಪಿ ಮುಂದಾಗಿರುವಂತದ್ದು. ರಾಜಧಾನಿಯ ರಸ್ತೆಗಳಲ್ಲಿ ಮುಕ್ತಿ ಕೊಡೋದಕ್ಕೆ ವಿದೇಶಿ ಯಂತ್ರದ ಮೊರೆ ಹೋಗಲಾಗಿದೆ. ಇನ್ನು 5 ಕೋಟಿ ವೆಚ್ಚದಲ್ಲಿ 2 ಗುಂಡಿ ಮುಚ್ಚುವ ಯಂತ್ರವನ್ನ ಖರೀದಿಸುವಂತಹ ಪ್ಲಾನ್ ಇದೆ. ಬಿಬಿಎಂಪಿ ಆರ್ಆರ್ ನಗರ ವಲಯ ಹಾಗೂ ಪೂರ್ವ ವಲಯದಲ್ಲಿ ಅತಿ ಹೆಚ್ಚು ಗುಂಡಿಗಳು ಕಂಡು ಬಂದಿದೆ. ಹಾಗಾಗಿ ಗುಂಡಿಗಳಿಗೆ ಮುಕ್ತಿ ನೀಡೋದಕ್ಕೆ ವಿದೇಶಿ ಯಂತ್ರದ ಮೊರೆ ಹೋಗಿದೆ ಪಾಲಿಕೆ. ಇನ್ನು ಪಾಲಿಕೆಯ ನಡಿಗೆ ಸಿಲಿಕಾನ್ ಸಿಟಿ ಮಂದಿ ಸಿಟ್ಟನ್ನ ತೋರ್ತಾ ಇದ್ದಾರೆ. ಈ ಹಿಂದೆ ಎಐ ಕ್ಯಾಮ್ರಾ ಮೂಲಕ ಮಾನಿಟರ್ ಮಾಡುತ್ತೆ ಅಂತ ಹೇಳಿ ಸೈಲೆಂಟ್ ಆಗಿತ್ತು ಪಾಲಿಕೆ. ಇತ್ತ ಗುಂಡಿ ಗಮನ ಆಪ್ ಅನ್ನ ಕೂಡ ಬಿಡುಗಡೆ ಮಾಡಿತ್ತು. ಇದೀಗ ಗುಂಡಿ ಹೆಸರಿನಲ್ಲಿ ಜನರ ತೆರಿಗೆ ಹಣವನ್ನ ವ್ಯರ್ಥ ಮಾಡೋದಕ್ಕೆ ಹೊರಟಿದೆ ಪಾಲಿಕೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಷ್ಟು ಗುಂಡಿಗಳನ್ನ ಮುಚ್ಚಿದ್ರು ಕೂಡ ಸಾಕಷ್ಟು ಗುಂಡಿಗಳು ಈಗ ಕಾಣಿಸ್ತಾ ಇದೆ. ಹಾಗಾಗಿ ವಿದೇಶಿ ಮೊರೆಯನ್ನ ಕೂಡ ಹೋಗಿದೆ ಬಿಬಿಎಂಪಿ. ಹಾಗಾದ್ರೆ ವಿದೇಶಿ ಯಂತ್ರ ಇನ್ನು ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ? ಸಿಲಿಕಾನ್ ಸಿಟಿಗಳಲ್ಲಿ ಗುಂಡಿಗಳ ಮುಕ್ತವನ್ನಾಗಿ ಮಾಡುತ್ತಾ ಈ ಒಂದು ಯಂತ್ರ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.